ಈ ಆಟೋ ಚಾಲಕರು ಮತ್ತೆ ಈ ಪೊಲೀಸ್ ಅಧಿಕಾರಿಗಳು ಏನಿರ್ತಾರೆ, ಪೊಲೀಸ್ ಏನಿರ್ತಾರೆ, ಒಂದಷ್ಟು ವಾಗ್ವಾದಗಳು, ಒಂದಷ್ಟು ವಿಚಾರಗಳಿಗೆ ನಡೀತಾ ಇರುತ್ತೆ. ಕೆಲವೊಮ್ಮೆ ಇದು ಅತಿರೇಕಕ್ಕೆ ತಲುಪಿ ಕೂಡ ಕೆಲವೊಂದು ಬಾರಿ ದೊಡ್ಡ ಮಟ್ಟಕ್ಕೆ ಜಗಳ ಹೋಗುವಂತದನ್ನು ಗಮನಿಸಿರ್ತೀವಿ. ಆದ್ರೆ ಇಲ್ಲೊಂದು ಕಡೆ ಪೊಲೀಸರ ದೌರ್ಜನ್ಯ ವಿರುದ್ಧ ಆಟೋ ಚಾಲಕರೆಲ್ಲರೂ ಕೂಡ ರೊಚ್ಚಿಗೆದ್ದಿದ್ದಾರೆ. ಜೊತೆಗೆ ಆ ರೊಚ್ಚಿಗೇಳಿಕೆ ಕಾರಣ ಆದ್ರೆ ಏನು, ಪೊಲೀಸರು ಅಂತ ಮಾಡಿದಂತಹ ಕೆಲಸವಾದ್ರೂ ಏನು, ಯಾಕೆ ಘಟನೆ ಆಯಿತು, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ದೌರ್ಜನ್ಯ ವಿರುದ್ಧ ಆಟೋ ಚಾಲಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಯಾಕೆ ಪ್ರತಿಭಟನೆ ಅಂತ ನೋಡೋದಾದ್ರೆ, ಆಟೋ ಗ್ಲಾಸ್ ಹೊಡೆದು ಹಾಕಿದ್ದಾರೆ ಎಂದು ಆರೋಪಿಸಿ ಒಂದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಅಲ್ಲಿನ ಆಟೋ ಚಾಲಕರು. ಶ್ರೀನಿವಾಸಪುರ ಆಟೋ ಚಾಲಕರಿಂದ ಈ ಒಂದು ಪ್ರತಿಭಟನೆ ಆಗ್ತಾ ಇದೆ. ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಹತ್ತಿರ ಈ ಒಂದು ಘಟನೆ ಸಂಭವಿಸಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆಟೋ ಚಾಲಕ ಸಂಘದವರು. ಜೊತೆಗೆ ಸಾರ್ವಜನಿಕ ಆಸ್ಪತ್ರೆಗೆ ಎಂಪಿ ಭೇಟಿ ಹಿನ್ನೆಲೆ, ಈ ಒಂದು ಪ್ರತಿಭಟನೆ ಹಿನ್ನೆಲೆ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೊಟ್ಟಿದ್ದಾರೆ. ಆರೋಗ್ಯ ಮೇಳ ಹಿನ್ನೆಲೆ ಸರ್ಕಾರಿ ಒಂದು ಕಾರ್ಯಕ್ರಮ ಇತ್ತು, ಇದಕ್ಕೆ ಎಂಪಿ ಮುನಿಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ರಸ್ತೆ ಬದಿ ನಿಲ್ಲಿಸಿದ್ದ ಆಟೋ ಗ್ಲಾಸ್ ಒಡೆದಿದ್ದಾರೆ ಅಂತ ಇಲ್ಲಿ ಆರೋಪ ಮಾಡಿ ಇದೇ ಸಂದರ್ಭದಲ್ಲಿ ಪ್ರತಿಭಟನೆ ಕೂಡ ಮಾಡುತ್ತಿದ್ದಾರೆ. ಆಟೋ ಚಾಲಕನ ಮಗಳಿಗೆ ಚಿಕಿತ್ಸೆ ಕೊಡಿಸಲು ಹೋದಾಗ ಈ ಘಟನೆ ಇಲ್ಲಿ ಸಂಭವಿಸಿದೆ. ಸೊ ಈ ಒಂದು ಕಾರಣಕ್ಕೆ ಅಲ್ಲಿನ ಆಟೋ ಚಾಲಕರೆಲ್ಲರೂ ಕೂಡ ರೊಚ್ಚಿಗೆದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಹತ್ತಿರ ಈ ಒಂದು ಪ್ರತಿಭಟನೆ ಮಾಡ್ತಿರುವಂತಹ ಆಟೋ ಚಾಲಕರು ಗಮನಿಸಬಹುದು. ದೃಶ್ಯಾವಳಿಗಳಲ್ಲಿ ಪೊಲೀಸ್ ಮತ್ತೆ ಒಂದು ಆಟೋ ಚಾಲಕರ ನಡುವೆ ಆಗ್ತಿರುವಂತಹ ಒಂದು ವಾಗ್ವಾದ ಏನಿದೆ, ಇದನ್ನ ನೇರ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಹಾಗಾದ್ರೆ ಅಷ್ಟೊಂದು ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕಾರಣ ಆದ್ರೆ ಏನು ಅಂತ ಗಮನಿಸೋದಾದ್ರೆ, ಎಂಪಿ ಭೇಟಿ ಹಿನ್ನೆಲೆ ಆಸ್ಪತ್ರೆಗೆ ಎಂಪಿ ಅದೇ ಸಂದರ್ಭದಲ್ಲಿ ಭೇಟಿ ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಪ್ರತಿಭಟನೆ ಕೂಡ ಆಗ್ತಾ ಇರುತ್ತೆ. ಇವೆಲ್ಲ ಒಂದು ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಪೊಲೀಸ್ನ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಅಲ್ಲಿ ಕೊಡ್ತಾರೆ. ಮುನಿಸ್ವಾಮಿ ಒಂದು ಆಸ್ಪತ್ರೆಗೆ ಸಂಸದ ಮುನಿಸ್ವಾಮಿ ಆಸ್ಪತ್ರೆಗೆ ಭೇಟಿ ಕೊಡೋ ಹಿನ್ನೆಲೆ ಗಮನಿಸಿ ಪೊಲೀಸರು ನಡ್ರಪ್ಪ ಆ ಕಡೆ ಹೋಗ್ರಪ್ಪ ಅಂತ ಅಲ್ಲಿ ತಳ್ಳಿ ಕಳಿಸ್ತಾ ಇರುವಂತದ್ದು, ಎಲ್ಲೊಂದು ಕಡೆ ಅವರು ಇಲ್ಲ ನಮ್ಗೆ ನ್ಯಾಯ ಬೇಕು ಅಂತ ಅವರು ಅಲ್ಲಿ ಪ್ರತಿಭಟನೆಗೆ ಮುಂದಾಗ್ತಿರುವಂತದ್ದು. ಯಾಕೆ ಒಂದು ಪ್ರತಿಭಟನೆ ಮಾಡಿದ್ರು ಹಂಗಂದ್ರೆ, ಆ ಪ್ರತಿಭಟನೆ ಮಾಡ್ಲಿಕ್ಕೆ ಕಾರಣ ಏನು, ಜೊತೆಗೆ ಯಾವಾಗ ಈ ಘಟನೆ ಆಯ್ತು, ಗ್ಲಾಸ್ ನ ಆಟೋ ಗ್ಲಾಸ್ ಏನಿತ್ತು ಅದನ್ನ ಯಾವಾಗ ಹೊಡೆದ್ರು ಅಂತಂದ್ರೆ ಆಟೋ ಚಾಲಕನ ಮಗಳು ಏನಿರ್ತಾರೆ ಕೆಲವರು ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾರೆ, ಈ ಸಂದರ್ಭದಲ್ಲಿ ಗ್ಲಾಸ್ ನ ಹೊಡೆದಾಕಿದ್ರು ಅಂತ ಅಲ್ಲಿ ಇವರು ಆರೋಪಿಸಿ ಪ್ರತಿಭಟನೆ ಮಾಡ್ತಿರೋದು. ಸೊ ಹಾಗಾಗಿ ಅಲ್ಲಿನ ಆಟೋ ಚಾಲಕರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನೀವು ಗಮನಿಸಬಹುದು, ಈ ಆಟೋ ಚಾಲಕರು ಏನೇ ಒಂದು ಸಂಬಂಧಗಳು ವಿಚಾರಗಳು ಬಂದರೂ ಕೂಡ ಅಥವಾ ಒಂದಷ್ಟು ಸಮಸ್ಯೆಗಳಾದರೂ ಕೂಡ ಎಲ್ಲ ಆಟೋ ಚಾಲಕರು ಕೂಡ ಒಮ್ಮತದಿಂದ ಬರ್ತಾರೆ. ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಕೆಲವೊಂದಷ್ಟು ಆಟೋ ಚಾಲಕರು ಇರುವ ಎಲ್ಲ ಚಾಲಕರು ಕೂಡ ಆ ಪೊಲೀಸ್ ಮತ್ತೆ ಆಟೋ ಚಾಲಕರ ನಡುವೆ ಒಂದು ವಾಗ್ವಾದ ಶುರುವಾಗಿದೆ. ಹಾಗಾದ್ರೆ ಏನೆಲ್ಲ ಆಯ್ತು, ಯಾಕೆ ಒಂದು ವಾಗ್ವಾದ ನಡೀತಾ ಇದೆ, ಬನ್ನಿ ನೋಡ್ಕೊಂಬರೋಣ. ఇదేం పాకిస్తానా ఇండియానా? ನಮ್ಮ ಹೆಸರು ಶ್ರೀನಿವಾಸಪುರ ಮಂಜುನಾಥ ಅಂತ, ಆಟೋ ಚಾಲಕರು. ನಮ್ಮ ಮಗು ನಿನ್ನೆ ಡಿಸ್ಚಾರ್ಜ್ ಮಾಡಿಕೊಂಡು ನಿಮಾನ್ಸಿಂದ ಇವತ್ತು ಹಾಸ್ಪಿಟ್ಲಲ್ಲೇ ಮ್ಯಾನಿಟಲ್ ಇಂಜೆಕ್ಷನ್ ಹಾಕಿಸ್ಬೇಕು ಅಂತ ಬಂದಿದ್ವಿ. ಪೊಲೀಸ್ ಹಾಸ್ಪಿಟ್ಲ್ ಆವರಣದಲ್ಲೂ ಬೇಡ, ಪೊಲೀಸರು ಹಾಸ್ಪಿಟ್ಲ್ ಆವರಣದಲ್ಲಿ ಬೇಡ, ನೀವು ಸ್ವಲ್ಪ ಮುಂದೆ ಹಾಕೋ ಅಂದರು. ಹಾಸ್ಪಿಟ್ಲ್ ಆವರಣ ಬಿಟ್ಟು ಬಂದು ಇಲ್ಲಿ
ಎಸ್ವಿಪಿ ಕ್ಲಿನಿಕಲ್ ಲ್ಯಾಬ್ ಮುಂದ್ಗಡೆ ನಿಲ್ಸಿದ್ದೆ ಆಟೋ ಬಂದು, ಇಂಜೆಕ್ಷನ್ ಹಾಕೋದು ಲೇಟ್ ಆಯ್ತು, ಅಲ್ಲೇ ಮಗುನ ನೋಡ್ಕೊಂಡಿದ್ದೆ ನಾನು. ಆಚೆ ಬಂದು ಇದು ಮಾಡೋಷ್ಟರಲ್ಲಿ ಆಟೋಗೆ ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾರೆ. ಇದು ಏನದು, ಏನ್ ಸಮಯ ಅಂತ ಕೇಳಿದಕ್ಕೆ ನೀನು ಇದು ಮಾಡ್ತೀಯನೋ ಆವಾಸ್ ಹೇಳ್ತಾ ರವೀಂದ್ರೇಗೌಡರು ಇದನ್ನ ಸಾರ್ವಜನಿಕರು ಇದು ಮಾಡಿ ಯಾವನು ನಾವು ಕೊಟ್ಟರೆ ಎಲ್ಲರೂ ಬದುಕೋದು ನೋಡಿ ಸರ್, ಇಲ್ಲಿ ಕಾಣಿಸ್ತಾ ಇದೆ ಎರಡು ಗ್ಲಾಸ್. ಹೌದಾ? ಹಾ, ನಾವೇನು ಮಾತಾಡಬಾರ್ದಂತೆ, ಮಾತಾಡಬಾರ್ದಂತೆ. ಇದು ಗಮನಿಸಿದ್ರಿ ನೀವು, ಅಲ್ಲಿ ಪೊಲೀಸ್ನವರು ಮತ್ತೆ ಅಲ್ಲಿನ ಆಟೋ ಚಾಲಕರ ನಡುವೆ ನಡೆದಂತಹ ಒಂದಷ್ಟು ವಾಗ್ವಾದಗಳು, ಎಲ್ಲ ಒಂದ್ ಕಡೆ ಅವರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈ ಪೊಲೀಸ್ನವರು ಕೂಡ ಕೆಲವೊಂದು ಬಾರಿ ಈ ರೀತಿಯಾಗಿ ಸಾರ್ವಜನಿಕರ ಜೊತೆ ಈ ರೀತಿಯಾಗಿ ವರ್ತಿಸೋದನ್ನು ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಏನೋ ಒಂದು ಕಷ್ಟಪಟ್ಟು ದುಡಿತಾ ಇರ್ತಾರೆ. ಇವತ್ತಿನ ಒಂದು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಆಗಿರ್ಬೋದು, ಎಲ್ಲ ರೇಟ್ ಕೂಡ ಗಗನಕ್ಕೇರಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಆಟೋ ಗ್ಲಾಸ್ ಹೊಡೆದೋಗಿದೆ ಅಂತಂದ್ರೆ ಅದೇನು 100-200 ರೂಪಾಯಿ ಬರುವಂತಹ ವಸ್ತುವಿನಲ್ಲ. ಸೊ ಹಾಗಾಗಿ ಅವರು ಕೂಡ ಒಂದಷ್ಟು ಈ ವಿಚಾರವಾಗಿ ಏನಿದೆ ಇವೆಲ್ಲ ವಿಚಾರವಾಗಿ ಸ್ವಲ್ಪ ಗಮನ ಹರಿಸಬೇಕು. ಜೊತೆಗೆ ಒಂದು ವರ್ತನೆ ಮಾಡಬೇಕಾದ್ರೆ ಬಹಳ ಒಂದು ಕೇರ್ಫುಲ್ ಆಗಿ ವರ್ತನೆ ಮಾಡಬೇಕಾಗುತ್ತೆ. ಜೊತೆಗೆ ಅಲ್ಲಿನವರು ಕೂಡ ಅದೇ ಒಂದು ವಿಚಾರಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಎಸ್ ಎ ರವೀಂದ್ರಗೌಡ ವಿರುದ್ಧ ಆಟೋ ಚಾಲಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಲ್ಲಿ. ಏನಕ್ಕೆ ಒಂದು ಘಟನೆ ಆಯ್ತು ನೋಡಿದ್ದಾರೆ, ಹೇಳಿದ್ನಲ್ಲ ನಿಮ್ಗೆ ಅವಾಗ್ಲೇ, ಅವರ ಆಟೋ ಚಾಲಕನ ಮಗಳಿಗೆ ಚಿಕಿತ್ಸೆ ಕೊಡಿಸಲು ಹೋದಾಗ ಈ ಒಂದು ಘಟನೆ ಆಗಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರ್ಷವರ್ಧನ್, ಹರ್ಷವರ್ಧನ್ ನೋಡಿ, ಈಗ ತಪ್ಪು ಯಾರ್ದು ಹಾಗಾದ್ರೆ ಇಶ್ಯೂ ಏನಂತಂದ್ರೆ, ಏನಂತಂದ್ರೆ ಇವತ್ತು ಆರೋಗ್ಯ ತಪಾಸಣೆ ಎನ್ನುವಂಥದ್ದು ಶ್ರೀನಿವಾಸ ಪಟ್ಟಣದಲ್ಲಿ ನಡೀತಿತ್ತು. ಇದೇ ಸಂದರ್ಭದಲ್ಲಿ ಏನಂತಂದ್ರೆ, ಇವರು ಆಟೋ ಚಾಲಕರು ಮತ್ತೆ ಆಟೋ ಚಾಲಕರ ಮಗಳು ಟ್ರೀಟ್ಮೆಂಟ್ ಕೊಟ್ಕೊಳ್ಳಿಕ್ಕೆ ಆಸ್ಪತ್ರೆಗೆ ಬಂದಿದ್ದಾರೆ. ಅದೇ ಸಂದರ್ಭದಲ್ಲಿ MP ಬರುವಂತ ಸಲುವಾಗಿ ಇವರು ಟ್ರಾಫಿಕ್ ಕ್ಲಿಯರ್ ಮಾಡಿ ಅಂತ ಹೇಳಿದ್ದಾರೆ. ಟ್ರಾಫಿಕ್ ಈ ಕಡೆ ಒಂದ್ ಆಸ್ಪತ್ರೆ ಹತ್ರ ಹಾಕಿದ್ದಾಗ ಮತ್ತೆ ತಿರ್ಗಿ ತಗೊಂಡೋಗಿ ಮತ್ತೆ ಆಸ್ಪತ್ರೆಗಿಂತ ಒಂದು 3 ದಿನ ದೂರದಲ್ಲಿ ಪಾರ್ಕಿಂಗ್ ಮಾಡಿದಾಗ, ಆದ್ರೂ ಇನ್ನ ಪಾರ್ಕಿಂಗ್ ಸಾಲದು ಇನ್ನ ಮುಂದಕ್ಕೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಇವ್ರು ಟ್ರೀಟ್ಮೆಂಟ್ ತಗೊಂಡ್ ಬರೋದು ನೋಡಿ ಗ್ಲಾಸ್ ಹೊಡೆದ್ ಬಿಟ್ಟಿದ್ದಾರೆ ಪೊಲೀಸರು. ಪೊಲೀಸರೇ ಗ್ಲಾಸ್ ಹೊಡೆದಿರುವಂತದ್ದು? ಹೌದು. ಅಲ್ಲ, ಅಷ್ಟು ಮಾನವೀಯತೆ ಇಲ್ವಾ ಅಥವಾ ಅಷ್ಟು ಮನುಷ್ಯತ್ವ ಇಲ್ವಾ ಅಂತ ಹಾಗಾದ್ರೆ ಯಾರೋ ಒಬ್ಬ ಜನಪ್ರತಿನಿಧಿ ಬರ್ತಾ ಇದ್ದಾರೆ ಅನ್ನೋ ಮಾತ್ರಕ್ಕೆ ಎಲ್ಲವನ್ನೂ ಕ್ಲಿಯರ್ ಮಾಡ್ಬೇಕಾಗಾದ್ರೆ ಜನಪ್ರತಿನಿಧಿಗಳು ಇರ್ತಾರಲ್ಲ, ವೋಟ್ ಹಾಕಿಸ್ಕೊಂಡ್ರೆ ಎಲ್ಲರೂ ಎಲ್ಲರ ಮುಂದೆ ಕೈ ಮುಗಿದು ನಿಂತ್ಕೊಳ್ತಾರೆ. ಹಾಗಾದ್ರೆ ಅವ್ರಿಗೆ ಅಷ್ಟು ಜವಾಬ್ದಾರಿ ಬೇಡವಾ? ಹಾಗಾದ್ರೆ ಈ ಒಂದು ನಷ್ಟನ ಕಟ್ಕೊಡುವಂತಾರೆ ಯಾರಾಗಾದ್ರೆ? ಏನಾಗ್ಬಿಟ್ಟಿದೆ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಶ್ರೀನಿವಾಸ್ಪುರದಲ್ಲಿ ಪೊಲೀಸರು ಮಾನವೀಯತೆ ಮರ್ತಿದ್ದಾರೆ ಅನ್ನಂತದೆ ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಈ ತರ ಘಟನೆಗಳು ಮರುಕಳಿಸ್ತಾನೆ ಇದಾವೆ. ಪಾಪ ಆತ 100 ರೂಪಾಯಿ 50 ರೂಪಾಯಿಗೆ ಅನ್ನಂತದ್ದು ಒಂದು ಡ್ರಾಪ್ ಕೊಟ್ರೆ 50 ರೂಪಾಯಿ ಬರುವಂತದ್ದು 100 ರೂಪಾಯಿ ಬರುವಂತದ್ದು ಪರ್ಸನ್ ಅಂತ ಆಟೋ ಚಾಲಕರದು ಸಂಪಾದನೆ ಆಗಿರುತ್ತೆ. ಇವ್ರಿಗೆ ಸ್ಯಾಲ್ರಿ ಬರುತ್ತೆ. ಅಟ್ಲೀಸ್ಟ್ ಅವ್ರಿಗೆ ಮಾನವೀಯತೆ ಇದೆಯೋ ಇಲ್ಲ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಸಾರ್ವಜನಿಕರು ಒಂದು ಕ್ವಶನ್ ಮಾರ್ಕ್ ಆಗ್ತಿದ್ದಾರೆ, ಯಾಕೆ ಈ ತರ ಮಾಡ್ತಿದ್ದಾರೆ ಅಂತ. ಅಲ್ಲ, ಎಲ್ಲ ಒಂದ್ ಕಡೆ ನೋಡಿ, ಈ ಪೊಲೀಸ್ನವರು ಕೂಡ ಇಂಥ ವಿಚಾರಗಳು ಬಂದಾಗ ಸ್ವಲ್ಪ ಗಮನಿಸ್ಬಿಟ್ಟು ಮಾತನಾಡ್ಬೇಕಾಗತ್ತೆ. ಅಥವಾ ಈಗ ನೋಡಿ, ಅವ್ರ ದಿನ ದುಡಿದು ತಿನ್ನುವಂತ ವ್ಯಕ್ತಿಗಳು ಅಟ್ಲೀಸ್ಟ್ ಮಾತನಲ್ಲಿ ಹೇಳ್ಬೋದು. ಅಥವಾ ಏನು ಅಂತ ಮಹಾನ್ ತೊಂದರೆ ಏನಾಗ್ಬಿಡುತ್ತೆ. ಈಗ ಏನಾದ್ರೂ ಅಲ್ಲೊಂದು ವೆಹಿಕಲ್ ಒಂದ್ ಚೂರು ಇತ್ತಂತಂದ್ರೆ ಬರುವಂತಹ ಮುನಿಸ್ವಾಮಿ ಅವರು ಅಥವಾ ಸಂಸದ ಯಾರಿದ್ದಾರೆ ಅಲ್ಲಿ ಘನತೆ ವ್ಯಕ್ತ ಜನಪ್ರತಿನಿಧಿಗಳು ಏನಾದ್ರೂ ವಾಪಸ್ ಹೋಗ್ಬಿಡ್ತಾರೆ. ಹಾಗಾದ್ರೆ ಇಂತಹ ದೌರ್ಜನ್ಯಗಳನ್ನ ನಿಲ್ಲಿಸ್ಬೇಕು. ಮೊದಲೇ ಕೆಲವೊಂದೊಂದಷ್ಟು ಸಮಯಗಳಲ್ಲಿ ಪೊಲೀಸ್ನವ್ರ ಮೇಲೆ ಒಂದಷ್ಟು ಅಭಿಪ್ರಾಯಗಳು ರೀತಿಯಾಗಿರುತ್ತೆ. ಯಾವಾಗ ನೀವು ಒಂದ್ ರೀತಿ ಒಳ್ಳೆ ರೀತಿ ಸಂಯಮದಿಂದ ವರ್ತಿಸ್ತಾರೆ ಇವರೆಲ್ಲ, ನಿಜಕ್ಕೂ ಕೂಡ ಇನ್ನೊಂದಷ್ಟು ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಹರ್ಷವರ್ಧನ್. ಖಂಡಿತ, ನಿಜಕ್ಕೂ ನೋಡಿ, ನಾನು ಅವಾಗ ಹೇಳ್ತಾ ಇದ್ದೆ ನಿಮ್ಗೆ ಒಂದ್ ಆ ವಿಚಾರಕ್ಕೆ ಗ್ಲಾಸ್ ನೋಡಿ ಅವಶ್ಯಕತೆ ಇತ್ತ. ಹಾಗಾದ್ರೆ ಹೋಗ್ಬಿಟ್ಟು ಅದೇ ಅಲ್ಲಿರುವಂತವರೆಲ್ಲರೂ ಕೂಡ ಆ ಒಂದು ಪೊಲೀಸ್ ಜೇಬ್ಗೆ ಏನಾದ್ರೂ ಕಲ್ಲು ಎಸೆದ್ರೆ ಸುಮ್ಮನೆ ಬಿಡ್ತಾರ? ಹಾಗಾದ್ರೆ ಖಂಡಿತವಾಗ್ಲೂ ಸುಮ್ಮನೆ ಬಿಡಲ್ಲ. ಹೋಗಿ ಅವರು ಇದ್ರ ಮಾಡಿದ್ದೀವಿ ತಪ್ಪು ಅಂತ ಅವ್ರು ಪ್ರಶ್ನೆ ಮಾಡಿದ್ರು ಕೂಡ ಅವ್ರು ಸುಮ್ಮನೆ ಬಿಡಲ್ಲ. ಅಂಥದ್ರಲ್ಲಿ ಈ ರೀತಿ ನೀವು ಮಾಡಿದ ಎಷ್ಟು ಮಟ್ಟಿಗೆ ಸರಿ? ಈ ಅಧಿಕಾರದ ದಾಹ, ಅದು ಅಧಿಕಾರದ ಮೋಹ, ಈ ದರ್ಪಗಳೆಲ್ಲ ತೋರಿಸೋದನ್ನ ಆದಷ್ಟು ಬಿಡಬೇಕು ನೀವೆಲ್ಲರೂ ಕೂಡ. ಇಲ್ಲ ಅಂತಂದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಇದು ಬೇರೆ ರೀತಿಯಾಗಿ ಪರಿಣಾಮ ಬೀರುತ್ತೆ, ನಿಜಕ್ಕೂ ಬೇರೆ ರೀತಿಯಾಗಿ ಪರಿಣಾಮ ಬೀರುತ್ತೆ. ನೀವು ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಮನುಷ್ಯರು ಅನ್ನೋದನ್ನ ಗಮನಿಸಬೇಕು, ಅದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.